ಆಲ್ರೆಡಿ ನಮ್ಮ ಊರಲ್ಲೆಲ್ಲ ನಾನು ಹೇಳಿದ್ನಲ್ಲ ಸತ್ತೋಗಿದ್ದಾನೆ ಅಂತಲೇ ಎಷ್ಟೋ ಜನ ಮಾತಾಡ್ಕೋತಿದ್ರು. ಫಸ್ಟ್ ಪರ್ಸನ್ ಆ ಕತೆನ ಪಿಕ್ಚರ್ ಮಾಡೋದು ಅಂತ ನಂಬಿದಂಥ ವ್ಯಕ್ತಿ ಮಂಜುನಾಥ್ ಅವರು. ಸರ್, ಈ ಕತೆಗೆ ಹೀರೋ ಸೂಟ್ ಆಯ್ತಾನೆ ಅಂತ ಹಾಕೊಂಡ್ರ ಇಲ್ಲ ಪ್ರೊಡ್ಯೂಸರ್ ಮಗ ಅಂತ ಹಾಕೊಂಡ್ರ? ನನಗೆ ಒಂಚೂರು ಕೋಪಾಯ್ತು, ಏನ್ ಮನುಷ್ಯ ಮರ, 2 ಅವರ್ ಹೊರಡೆ ನಿಂತ್ಕಂಗೆ ಆಯ್ತಾ ಇದ್ದೀನಿ. ಹಾಲಿವುಡ್ ಇಂದ ಡ್ಯಾನಿಯಲ್ ಕರ್ಕ ಬರುವಂತ ನೆಸೆಸಿಟಿ ಏನಿತ್ತು? ನಾನು ಜನ್ಮದಲ್ಲಿ ನನ್ನ ಟ್ರಾನ್ಸ್ಜೆಂಡರ್ ಮೇಲೆ ಕ್ಯಾಮ್ರಾ ಹಿಡಲ್ಲ, ಬೇಕಾದ್ರೆ ಬಾರಲ್ ಕೆಲಸ ಮಾಡೋನು ಕೊಡ್ತಾರೆ, ಇಲ್ಲಾಂತಂದರೆ ರಾಗಿ ಮಿಷಿನ್ ಓಡಿಸೋರು ಬೇಕಾದ್ರೆ ಕೊಟ್ಬಿಡ್ತಾರೆ. ಆ ಕ್ಲೈನೋಪಿಲ್ಟ್ರು ಅನ್ನೋ ಒಂದು ಸಿಂಡ್ರೋಮಿಂದ ಟ್ರಾನ್ಸ್ಜೆಂಡರ್ಸ್ ಆಗ್ತಾರೆ. ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ಮೊದಲು ನಮ್ಮ ಇಂಪಾರ್ಟೆಂಟಾಗಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇಲ್ಲ ಎಲ್ಲೋ ಸಿನಿಮಾ ಹೋಗಿ ಹಾಳಾಗುತ್ತಂತೆ. ಈ ಸಿನಿಮಾದಲ್ಲೆಲ್ಲ ಯಾರು ಕಾಸು ಕೊಡಲ್ಲ. 2 ದಿವಸ ನನ್ನ ಊಟನೇ ಮಾಡಿ ಬರೀ ಬಾಳೆಹಣ್ಣು ತಿನ್ಕೊಂಡಿದ್ದೀನಿ. ಸಿನಿಮಾದವರು ಅಂದರೆ ಮೊದಲೇ ಹೆಣ್ಣು ಕೊಡಲ್ಲ. ಇದರಲ್ಲಿ ನಾನು ರೈತ ಬೇರೆ, ಆಮೇಲೆ ಅವ್ರಿಗೂ ರೈತರಿಗೂ ಹೆಣ್ಣು ಕೊಡಲ್ಲ. ಸೊ ಡಬಲ್ ರಿಜೆಕ್ಟ್. ಸರ್, ಈ ಸಿನಿಮಾಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಯಾವ ರೀತಿ ಸೆಲೆಕ್ಷನ್ ಆದರು ಸರ್? ನಮಗೆ 1,00,000 ರೂಪಾಯಿ ದುಡ್ಡು ಹಾಕಿರ್ತಾರೆ, ಅಂದರೆ ಅವರು ನಮಗೆ ದೇವ್ರ ಸಮಾನ. ಅವರು ಗೆಲುವು ಎಲ್ಲರೂ ಬೇಕಾದ್ರೆ ಹಂಚ್ಕೊಳ್ಳಿ, ತೊಂದರೆ ಇಲ್ಲ. ಸೋಲ್ ಮಾತ್ರ ನನ್ನದೇ ಆಗಿರುತ್ತೆ. ಈಗ ಇದನ್ನೆಲ್ಲ ಸತ್ತೋದ್ರೆ ಎಲ್ಲಿ ಬರ್ನ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಸಾಕು, ಹಂಗೆ ಗುರಾಯಿಸ್ಕೊಂಡು ಹೋಗೋಣ.